Guys, ACA 4th and BCom 2019 question paper 5 marks ke engide nuvana Ali Limited went into liquidation March 2018 with the following liability: secured creditors 2 lakh, security realized 2,50,000, preferential creditors 6,000, unsecured creditors 3,05,000, liquidator met liquidation expenses 2,520, liquidator entitled remuneration 3% on amount realized including secured assets held by secured creditors and 1.5% on amount distributed to unsecured creditors. Assets other than secured assets realized for 2,60,000. ಈಗ ಫಸ್ಟ್ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಅಸೆಟ್ಸ್ ರಿಯಲೈಸ್ಡ್ 2,60,000 ಹಾಗೆ ಸೆಕ್ಯೂರಿಟೀಸ್ ರಿಯಲೈಸ್ಡ್ 2,50,000 ಟೋಟಲ್ ನಮ್ಮ ಹತ್ರ 5,10,000 ರುಪೀಸ್ ಇದೆಯಲ್ಲಪ್ಪ. ಇದರಲ್ಲಿ ಫಸ್ಟ್ ಯಾರು ಕೊಡಬೇಕು ಅಂದ್ರೆ ಸೆಕ್ಯೂರ್ಡ್ ಸೆಕ್ಯೂರ್ಡ್ಗೆ ಕೊಡಬೇಕು. ಸೆಕ್ಯೂರ್ಡ್ ಕ್ರೆಡಿಟ್ ಟೂ ಲ್ಯಾಕ್ಸ್ ಕೊಡಬೇಕು. ಅಲ್ಲಿಗೆ ನೋಡಿ 5,10,000 ಅಲ್ಲಿ 2,00,000 ಮೈನಸ್ ಮಾಡಿದ್ರೆ 3,10,000 ಇರುತ್ತೆ. ಹಾಗೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 2,520 ಅದನ್ನು ಮೈನಸ್ ಮಾಡಿ ಲಿಕ್ವಿಡೇಟರ್ ರೆಮ್ಯುನರೇಷನ್ ಇಲ್ಲಿ ಎರಡು ತರ ರೆಮ್ಯುನರೇಷನ್ ಕೊಡ್ತಾ ಇದ್ದಾರೆ. 3% ಆನ್ ಅಸೆಟ್ಸ್ ರಿಯಲೈಸ್ಡ್ ಇನ್ಕ್ಲೂಡಿಂಗ್ ಸೆಕ್ಯೂರಿಟೀಸ್ ಅಂದ್ರೆ 5,10,000 ಮೇಲೆ 3% 15,300 ಕರೆಕ್ಟ್ ಏನಪ್ಪ. ನೆಕ್ಸ್ಟ್ 1.5% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇದು ಗೊತ್ತಿಲ್ಲ ಎಷ್ಟು ಅಂತ ಆಮೇಲೆ ಬಾಯ್. ಇದಾದ್ಮೇಲೆ ಡಿಬೆಂಚರ್ಸ್ಗೆ ಕೊಡಬೇಕು. ಏನಾದರೂ ಡಿಬೆಂಚರ್ಸ್ ಇದೆಯಾ ಅಂದ್ರೆ ಏನು ಇಲ್ಲ. ನೆಕ್ಸ್ಟ್ ಪ್ರಿಫರೆನ್ಸಿಯಲ್ ಕ್ರೆಡಿಟರ್ಸ್ ಏನಾದರೂ ಇದೆಯಾ ಅಂದ್ರೆ ಎಸ್ ಇದೆ ಸರ್, 6,000 ಇದೆ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡಬೇಕು. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಫ್ಯಾಕ್ಟ್ ಕೊಡಬೇಕಾಗಿರೋದು 3,05,000. ಬಟ್ ನಮ್ಮ ಹತ್ರ ದುಡ್ಡಿಲ್ಲ ಅಷ್ಟೊಂದು. ಯಾಕೆ ಅಂದ್ರೆ 5,00,000 ಆಗ್ತದೆ. ಇಷ್ಟನ್ನು ಮೈನಸ್ ಮಾಡಿ 2,86,180 ಕೊಡಬೇಕಾಗಿರೋದು 3,05,000. ಇಷ್ಟು ಕೊಡಕ್ ಆಗೋದಿಲ್ಲ ಬಿಡಿ. 286,180 ರುಪೀಸ್ ಕೊಡಬೇಕು. ಇದರಲ್ಲಿ 1.5% ಕಮಿಷನ್ ಕೊಡಬೇಕು. 100% ಅಷ್ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೂ ಕೊಡಬೇಕು. ಸೊ ಹಾಗಾದ್ರೆ 2,86,180 ಈಸ್ ಫಾರ್ 101.5 × 1.5 4,229 ಹಾಗಾದ್ರೆ ಇನ್ನು ಉಳಿದಿದ್ದು ನೋಡಿ 2,86,180 ನಮಗೆ 4,230 ಹೋದ್ರೆ 2,81,950 ಇಷ್ಟೇ ಕೊಡಕ್ಕ ಕರೆಕ್ಟ್. ಹಾಗಾದ್ರೆ 2,81,950 ಕೊಟ್ಟಿದ್ದೀವಿ. ಅವರು ಕೊಡಬೇಕಾಗಿರೋದು 3,05,000 ಕರೆಕ್ಟ್. ಹಾಗಾದ್ರೆ 1 ರೂಪಾಯಿ ಸಾಲ ತಗೊಂಡಿರೋಕ್ಕೆ ಎಷ್ಟು ವಾಪಸ್ ಮಾಡ್ತಾ ಇದ್ದೀವಿ ಹೇಳಿ. 281,950 ಡಿವೈಡೆಡ್ ಬೈ 3,05,000 0.92 ಅಂದ್ರೆ 92 ಪೈಸೆ ಕೊಡ್ತಾ ಇದ್ದೀವಿ. ಆ ಫೋನ್ ಪಕ್ಕಕ್ಕೆ ಇಟ್ಬಿಡು. ಅರ್ಥ ಆಯ್ತಾ ಇದು ಆಯ್ತೇನಪ್ಪ.